ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಹೆಣ್ಮಕ್ಳಿಗೆ ಈಗಿರುವಂತ ಜನರೇಷನ್ ಅಲ್ಲಿ ಇರೋರಿಗೆ ತುಂಬಾ ನಡೀತಾ ಇರೋದು ಹಾಸ್ಪಿಟಲ್ಸ್ ಅಲ್ಲಿ ಡಾಕ್ಟರ್ಸ್ ಹೇಳುವಂಥದ್ದು ಏನು, ಸೊ ಸರ್ವಿಕಲ್ ಸರ್ಕ್ಲೇಜ್ ಅನ್ನೋದನ್ನ ಬಂದು 6 ಮಂತ್ ಅಲ್ಲಿ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಸೊ ಅದರ ಒಂದು ಪ್ರೊಸೀಜರ್ ಏನು, ಏನ್ ಮಾಡ್ತಾರೆ, ಇದೆಲ್ಲ ತಿಳ್ಕೊಳ್ಳೋಣ. ತುಂಬಾ ಜನ ಹೆಣ್ಮಕ್ಳಿಗೆ 6 ಮಂತ್ ಅಲ್ಲೇನೆ ಸರ್ವಿಕ್ಸ್ ಅನ್ನೋದು ಶಾರ್ಟ್ ಆಗಿ ಇರೋವಾಗ, ಸರ್ವಿಕ್ಸ್ ಅಂತಂದ್ರೆ ಗರ್ಭಕೋಶದ ದ್ವಾರ, ಅದು ಬಂದು ಇಷ್ಟು ಲೆಂತ್ ಅಂತ ಇರಬೇಕಾಗುತ್ತೆ. ಸೊ ಅಷ್ಟು ಲೆಂತ್ಗಿಂತ ಕಡಿಮೆ ಇತ್ತು, ತುಂಬಾ ಚಿಕ್ಕದಾಗಿದೆ ಅಂತಂದ್ರೆ ಮಗು ಹೊರಗಡೆ ಬಂದ್ಬಿಡ್ಬೋದು, ಸೊ ಪ್ರೀ ಮೆಚೂರ್ ಬೇಬಿ ಆಗ್ಬೋದು, ಯಾವಾಗ ಬೇಕಾದ್ರೂ ಬೇಗ ಡಿಲಿವರಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರನೆ ಆ ಒಂದು ಒಂದು ಸರ್ವಿಕ್ಸ್ಗೆ ಬಂದು ಸರ್ಕ್ಲೇಜ್ ಮಾಡ್ತಾರೆ. ಸೊ ಅದನ್ನು ಹೊಲಿಗೆ ಹಾಕ್ತಾರೆ, ಹೊಲಿಗೆ ಅಂತಂದ್ರೆ ಅದನ್ನ ಬ್ಯಾಂಡ್ ರೀತಿ ಬ್ಯಾಂಡ್ ಮಾಡ್ತಾರೆ ಅಷ್ಟೇ, ಹೊರಗಡೆ ಬರದೇ ಇರುತ್ತಾರೆ. ಸೊ ಅವಾಗ ಮಾಡಿದಾಗ ಯಾವ ತರ ಇರಬೇಕು, ಯಾವ ರೀತಿ ಅದನ್ನ ಯಾವಾಗ ಓಪನ್ ಮಾಡ್ತಾರೆ, ಸೊ ಆ ರೀತಿ ಒಂದು ಬ್ಯಾಂಡ್ ಮಾಡೋವಾಗ ಸರ್ವಿಕ್ಸ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಸರ್ವಿಕ್ಸ್ ಬಂದು ಡ್ಯಾಮೇಜ್ ಆಗುತ್ತಾ, ಕೆಮ್ಮದಾಗ ನೋವಾಗುತ್ತಾ, ಇಲ್ಲ ಅಂದ್ರೆ ಯಾವ ರೀತಿ ಇರಬೇಕು, ಇದನ್ನೆಲ್ಲಾನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬೈ ಬರ್ತಿಂದಾನೆ ಸರ್ವಿಕ್ಸ್ ಅನ್ನೋದು ಕಮ್ಮಿ ಇರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಶಾರ್ಟ್ ಸರ್ವಿಕ್ಸ್ ಇರೋರಿಗೆ ಖಂಡಿತವಾಗ್ಲೂ ಪ್ರೀ ಮೆಚೂರ್ ಬೇಬಿ ಆಗೋದಕ್ಕೆ ರಿಸ್ಕ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಡಿಲಿವರಿ ಆಗ್ಬಿಡುತ್ತೆ, ಪ್ರೀ ಮೆಚೂರ್ ಬೇಬಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಆ ಒಂದು ಸರ್ವಿಕಲ್ ಸರ್ಕ್ಲೇಜ್ ಅನ್ನೋದನ್ನ ಬಂದು ಪ್ರೊಸೀಜರ್ ಡಾಕ್ಟರ್ಸ್ ಮಾಡ್ತಾರೆ. ಸೊ ಇದು ಸಿಂಪಲ್ ಆಗಿರುತ್ತೆ, ಬಿಚ್ಚುವಾಗ ಅನಸ್ತೇಷ್ಯಾ ಅನ್ನೋದನ್ನ ಏನು ಕೊಡದೇನೆ ಬಿಚ್ಚುತ್ತಾರಂತೆ, ಆದ್ರೆ ಹಾಕುವಾಗ ಅನಸ್ತೇಷ್ಯ ಕೊಡಬಹುದು, ಬಟ್ ಇದ್ರ ಬಗ್ಗೆ ನನಗೆ ಅನಸ್ತೇಷ್ಯ ಬಗ್ಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಅನಸ್ತೇಷ್ಯ ಕೊಟ್ಟೆ ಮಾಡೋದು, ಯಾಕಂದ್ರೆ ಅದು ಪ್ರೊಸೀಜರ್ ಒಂದ್ ಲಾಂಗ್ ಆಗಿರುತ್ತೆ, ಹಾಗಾಗಿ ಅನಸ್ತೇಷ್ಯ ಕೊಟ್ಟು ಮಾಡ್ತಾರೆ ಅನ್ಸುತ್ತೆ. ಸೊ ನೀವು ಏನಿದ್ರು ಡಾಕ್ಟರ್ಸ್ ಹತ್ರ ಕೇಳ್ಕೊಳ್ಳಿ, ಯಾಕಂದ್ರೆ ಅದು ಪೇನ್ ಒಂದ್ ಸ್ವಲ್ಪ ಇರೋದ್ರಿಂದ ಅನಸ್ತೇಷ್ಯ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ. ಸೊ ಆ ರೀತಿ ಮಾಡುವಾಗ ಮಗು ಹೊರಗಡೆ ಬರದೆ, ಮಗುವಿನ ಹೆಡ್ ಡೌನ್ ಪುಷ್ ಆಗದೆ ಇರೋ ರೀತಿ, ಪುಷ್ ಆದ್ರೂ ಮಗು ಬರದೆ ಇರೋ ರೀತಿ ಟೈಟ್ ಆಗಿ ಒಂದು ಬ್ಯಾಂಡ್ ಟೈಪ್ ಮಾಡ್ತಾರೆ ಅಷ್ಟೇ. ಈಗ ನಾವು ಹೇಗೆ ಒಂದು ಚೀಲದಲ್ಲಿ ಇರುವಂತ ಒಂದು ಅಕ್ಕಿನೋ ರಾಗಿನೂ ಹೊರಗಡೆ ಬರಬಾರ್ದಂತೆ ಆ ರೀತಿ ಕಟ್ತೀವೋ, ಅದೇ ತರನೇ ಶಾರ್ಟ್ ಸರ್ವಿಕ್ಸ್ಗೆ ಈ ರೀತಿ ಸರ್ವಿಕಲ್ ಸರ್ಕ್ಲೇಜ್ ಅನ್ನೋದನ್ನ ಮಾಡೋದು. ಸೊ ಓಕೆ, ಇದು ಮಾಡಿದ್ಮೇಲೆ 10 ದಿವಸ ಮಿನಿಮಮ್, ಇಲ್ಲ ಮ್ಯಾಕ್ಸಿಮಮ್ 10 ದಿವಸ ರೆಸ್ಟ್ ಇರಬೇಕಾಗುತ್ತೆ. ಮತ್ತೆ ಇರುವಂತ ಪ್ರಿಕಾಷನ್ಸ್ ಇದೆ ಅಲ್ಲ, ಅದು ತುಂಬಾ ಮೇನ್ ಮ್ಯಾಟರ್, ಅದನ್ನ ಬಂದು ತುಂಬಾ ಚೆನ್ನಾಗಿ ನೀವು ಫಾಲೋ ಮಾಡ್ಕೋಬೇಕು. ಉದಾಹರಣೆಗೆ, ಸಡನ್ ಆಗಿ ಎದೊಳ್ಬಾರ್ದು, ನಿಮ್ಮ ವಜೈನ ಪಟ್ಗೆ ಪ್ರೆಷರ್ ಆಗೋ ರೀತಿ ಯಾವ್ದೇ ಕೆಲಸಗಳನ್ನ ಮಾಡಬಾರ್ದು, ನೆಕ್ಸ್ಟ್ ಪ್ರೆಷರ್ ಹಾಕಿ ಟಾಯ್ಲೆಟ್ ಪಾಸ್ ಮಾಡಬಾರ್ದು, ಜೋರಾಗಿ ಹೋಗಿ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದು, ಪ್ರೆಷರ್ ಹಾಕೋದು ಹಾಗೆಲ್ಲ ಮಾಡಬಾರ್ದು, ಮತ್ತೆ ಓಡಬಾರ್ದು, ತೂಕಗಳನ್ನ ಎತ್ತಬಾರ್ದು, ಮೆಟ್ಲುಗಳನ್ನ ಎಕ್ಕಿ ಇಳಿಯೋದು ನಿಧಾನವಾಗಿರ್ಬೇಕು, ಬಿಂದಿಗೆ ಎತ್ತೋದು, ನೀರ್ ಕ್ಯಾನ್ ಎತ್ತೋದು ಅಂತವೆಲ್ಲ ಮಾಡಬಾರ್ದು, ಓಡಾಡೋದು ನಿಧಾನವಾಗಿ ಓಡಾಡಬೇಕು, ಒಂದು 10 ದಿವಸವರೆಗೂ ನಿಧಾನವಾಗಿ ಓಡಾಡಬೇಕು. ಆಮೇಲೆ ಸ್ವಲ್ಪ ನೀವು ನಾರ್ಮಲ್ ಆಗಿದ್ರು ನಡೆಯುತ್ತೆ, ಬಟ್ 10 ದಿವಸ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಡಿಲಿವರಿ ಆಗೋವರೆಗೂ ಈ ಎಲ್ಲಾ ಟಿಪ್ಸ್ ಗಳನ್ನು ಫಾಲೋ ಮಾಡಬೇಕು, ನಿಧಾನವಾಗಿ ಎದ್ದೊಳ್ಳೋದು, ನೀರ್ ಚೆನ್ನಾಗಿ ಕುಡಿಬೇಕು, ಅಂಡ್ ನೆಕ್ಸ್ಟ್ ಜಾಸ್ತಿ ನೀವು ಗ್ಯಾಸ್ಟ್ರಿಕ್ ಫುಡ್ಸ್, ಇರಿಟೇಟ್ ಆಗುವಂತ ಫುಡ್ಸ್, ಬಾಡಿಗೆ ಬಂದು ನಮ್ಗೆ ಈ ಅಲರ್ಜಿ ಕೊಡುವಂತ ಫುಡ್ಸ್ ಗಳು, ಉದಾಹರಣೆಗೆ ಬದನೆಕಾಯಿ, ಹಾಗಲಕಾಯಿ ಇಂಥವೆಲ್ಲ ಕೆಲವ್ರಿಗೆ ಆಗಲ್ಲ, ಸೊ ಅಂತವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಯಿಲಿ ಫುಡ್ಸ್, ಫ್ಯಾಟಿ ಫುಡ್ಸ್ ಅನ್ನ ಬಂದು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದು, ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಪುಷಿಂಗ್ ಇರುತ್ತೆ, ಥ್ರಸ್ಟ್ ಇರುತ್ತೆ, ಬೇಬಿ ಡೌನ್ ಬರ್ತಿದ್ದ ಹಾಗೆ ತುಂಬಾನೇ ನಿಮ್ಗೆ ವಜೈನ ಪ್ಲೇಸ್ ಮೇಲೆ ಪ್ರೆಷರ್ ಇರುತ್ತೆ. ಸೊ ಈ ಒಂದು ಬ್ಯಾಂಡೇಜ್ ಹಾಕಿರ್ತಾರ, ಹೇಗೂ ಇದೊಂದು ಸರ್ಕ್ಲೇಜ್ ಹಾಕಿರ್ತಾರಲ್ಲ, ಈ ಸರ್ವಿಕಲ್ ಸರ್ಕ್ಲೇಜ್ ಇಂದ ಕೂಡ ನಿಮ್ಗೆ ಒಂದ್ ಲೈಟ್ ಆಗಿ ನೋವಿರಬಹುದು, ಸೊ ನೋವಿರ್ಬೋದು, ಓಡಾಡುವಾಗ ಕಷ್ಟ ಅನ್ಸ್ಬೋದು. ಸೊ ಈ ಟೈಮಲ್ಲಿ ಗಂಡ ಹೆಂಡತಿಯ ದಾಂಪತ್ಯ ಇರಲೇಬಾರ್ದು, ಸೊ ಡಾಕ್ಟರ್ಸ್ ಹತ್ರ ಕೇಳಿ, ಯಾವ್ದಕ್ಕೂ ಕೇಳಿ, ಇರದೇ ಇದ್ರೆ ಒಳ್ಳೇದು. ಯಾಕಂದ್ರೆ ಯಾವ್ದೇ ಕಾರಣಕ್ಕೂ ಒಳಗಡೆ ಏನಾದ್ರೂ ಒಂದು ಇನ್ಸರ್ಟ್ ಮಾಡೋ ತರ, ಅಂದ್ರೆ ನಿಮ್ಮ ಕೈ ಆಗ್ಬೋದು, ಇಲ್ಲ ಏನಾದ್ರೂ ಒಂದು ಇನ್ಸರ್ಟ್ ಮಾಡೋ ತರ ಕೂಡ ಇರಬಾರ್ದು ಅನ್ನೋದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಅದು ಲೂಸ್ ಆಗ್ಬಿಡತ್ತೆ, ಹಾಕಿರುವಂತ ಒಂದು ಸರ್ಕ್ಲೇಜ್ ಲೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವ್ದೇ ಕಾರಣಕ್ಕೂ ಇಂಟರ್ಕೋರ್ಸ್ ಕೂಡ ಇರಬಾರ್ದು ಅಂತಾನೆ ಡಾಕ್ಟರ್ಸ್ ಬಂದು ರೆಫರ್ ಮಾಡೋದು. ಸೊ ನೀವು ಈ ವಿಷಯದಲ್ಲೂ ತುಂಬಾನೇ ಸಿಕ್ಕಾಪಟ್ಟೆ ಹುಷಾರಾಗಿರಿ, ಯಾಕಂದ್ರೆ ಮಗು ಸೇಫ್ ಆಗಿರ್ಲಿ ಅನ್ನೋ ಕಾರಣಕ್ಕೆ ಡಾಕ್ಟರ್ಸ್ ಈ ವಿಷಯ ಮಾಡಿರ್ತಾರೆ. ಸೊ ನೀವು ಈ ರೀತಿ ಏನಾದ್ರೂ ಮನೇಲಿ ರಾಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅದು ಲೂಸ್ ಆಗುತ್ತೆ, ಬ್ಲೀಡಿಂಗ್ ಏನಾದ್ರೂ ಬರಬಹುದು, ನಿಮ್ಗೆ ಸರ್ವಿಕ್ಸ್ ಪೇನ್ ಬರ್ಬೋದು, ವಜೈನ ಪೇನ್ ಬರ್ಬೋದು, ಇನ್ಫೆಕ್ಷನ್ಸ್ ಆಗ್ಬೋದು ಮೇನ್ ಆಗಿ. ಸೊ ವಜೈನ ಒಳಗಡೆ ಇನ್ಸರ್ಟ್ ಮಾಡುವಂತ ಯಾವುದೇ ಒಂದು ವಿಷಯ ನಡೀಬಾರ್ದು. ಸೊ ಕೆಲವರು ಅದೇ ಇವಾಗ ಹೇಳ್ತಾರಲ್ಲ, ಕೈ ಅಂದ್ರೆ ಕೈ ಬೆರಳು ಕೂಡ ಇಟ್ಟು ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ, ಮತ್ತೆ ಇಂಟರ್ಕೋರ್ಸ್ ಕೂಡ ಇರಬಾರ್ದು. ಸೊ ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಡೀಪ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ, ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ಸ್ ಹತ್ರ ಕೇಳಿ ಏನಿದ್ರು, ಮತ್ತೆ ನಿಮ್ಗೆ ಮೈ ನವೆ
ಬರೋ ತರ ಯಾವ್ದಾದ್ರು ಫುಡ್ ಇತ್ತು ಅಂದ್ರೆ ಅಲರ್ಜಿ ಫುಡ್ ಗಳನ್ನು ತಿನ್ಬೇಡಿ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ವಜೈನ ಪ್ಲೇಸ್ ಅಲ್ಲೂ ನವೆ ಆಗೋದಕ್ಕೆ ಶುರು ಆಗುತ್ತೆ, ಒಳಗಡೆಯಿಂದ ಏನೋ ಒಂದ್ ರೀತಿ ಹಿಂಸೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಸಡನ್ ಆಗಿ ಕೂರೋದು, ಸಡನ್ ಆಗಿ ಎದೋಳೋದು, ಸಡನ್ ಆಗಿ ಮಲ್ಗೋದು, ಆ ಕಡೆ ಈ ಕಡೆ ಜೋರಾಗಿ ತಿರುಗೋದು, ಈ ರೀತಿ ಎಲ್ಲ ಮಾಡಬಾರ್ದು. ದೂರ ದೂರ ಪ್ರಯಾಣಗಳನ್ನು ಮಾಡಬಾರ್ದು. ಸೊ ತುಂಬಾ ದೂರ ಪ್ರಯಾಣ ಮಾಡೋದು, ಟ್ರೈನ್, ಬಸ್, ಇಲ್ಲಾಂದ್ರೆ ತುಂಬಾ ದೂರಕ್ಕೆ ಹೋಗೋದು, ಇಲ್ಲ ಕಾರಲ್ಲೇ ಟ್ರಾವೆಲ್ ಮಾಡೋದು, ಯಾವುದೇ ಆಗಲಿ ತುಂಬಾ ಲಾಂಗ್ ಆಗಿ ನಿಮ್ ಜರ್ನಿ ಇರಬಾರ್ದು. ಸೊ ಅದನ್ನ ಫಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಸಾಫ್ಟ್ ಆಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋದು, ನಿಧಾನವಾಗಿ ಎದ್ದೊಳ್ಳೋದು, ನಿಧಾನವಾಗಿ ಓಡಾಡೋದು. ನಿಮ್ಮ ಮನೇಲಿ ಇನ್ನೊಂದು ಪುಟ್ ಪಾಪು ಇದೆ ಅಂದ್ರೆ ಅದನ್ನ ಸಡನ್ ಆಗಿ ಕಂಕುಳಿಗೆ ಹಾಕೊಳ್ಳೋದು, ಈ ರೀತಿ ಪ್ರೆಷರ್ ಮಾಡುವಂತ ವಿಷಯಗಳನ್ನ ಮಾಡಬಾರ್ದು. ಸೊ ಇಷ್ಟು ವಿಷಯಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಕೆಫೇನ್ ಐಟಮ್ಸ್ ಅಂತವೆಲ್ಲ ತಗೋಬೇಡಿ. ಒಂದ್ ವೇಳೆ ಮೆಡಿಕೇಶನ್ಸ್ ನಿಮ್ಗೆ ಡಾಕ್ಟರ್ಸ್ ಏನಾದ್ರು ಟ್ಯಾಬ್ಲೆಟ್ಸ್ ಅಂತವೆಲ್ಲ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂದ್ರೆ ಅದನ್ನ ಫಾಲೋ ಮಾಡ್ಕೊಳ್ಳಿ. ಇದು ಸರ್ವಿಕಲ್ ಸರ್ಕ್ಲೇಜ್ ಆದ್ಮೇಲೆ ಓಕೆ, ಇದನ್ನ ಯಾವಾಗ ಬಿಚ್ತಾರೆ, ಬಿಚ್ತೇನೆ ಡಿಲಿವರಿ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. 37 weeks ಆಫ್ಟರ್ ನಿಮ್ಗೆ ಯಾವಾಗ ಡಿಲಿವರಿ ಪಾಸಿಬಲ್ ಇದೆಯೋ ಆ ಟೈಮ್ ನೋಡಿ ನಿಮ್ಮನ್ನ ಕರೆದು ಅದನ್ನ ಓಪನ್ ಮಾಡ್ತಾರೆ, ಅವಾಗ ವಿತೌಟ್ ಅನಸ್ತೇಷ್ಯಾ. ಸೊ ಅನಸ್ತೇಷ್ಯಾ ಕೊಡದೇನೆ ಅದನ್ನ ತೆಗೆಯುವಂತ ಎಲ್ಲಾ ಪ್ಲಾನ್ ಅನ್ನು ಡಾಕ್ಟರ್ಸ್ ಮಾಡ್ತಾರೆ. ಸೊ ಹೆದರಿಕೆ ಬೇಡ. ಮೇನ್ ಏನು ಅಂದ್ರೆ ಇವಾಗ ಒಂದ್ ಚೀಲ ಇದೆ, ಅದು ಲೂಸ್ ಆಗಿದೆ, ಓಪನ್ ಆಗಿದೆ, ಅದ್ರ ಒಳಗಡೆ ಇರುವಂತ ವಸ್ತು ಪ್ರೊಟೆಕ್ಟ್ ಆಗಿರ್ಬೇಕು ಅಂದ್ರೆ ನಾವ್ ಯಾವ ರೀತಿ ಒಂದು ಹಗ್ಗದಲ್ಲೋ ದಾರದಲ್ಲೋ ಕಟ್ಟಿ ಇಡ್ತೀವೋ, ನಾವ್ ಎತ್ತೋವಾಗ ಅದು ಹೇಗಿರುತ್ತೆ, ಕಟ್ಟಿ ಟೈಟ್ ಆಗಿ ಕಟ್ಟಿದ್ರೆ ಅದು ಕ್ಲೀನ್ ಆಗಿರುತ್ತೆ. ನಾವ್ ಅವಾಗ ಅವಾಗ ಎತ್ತೋದು ಇಳಿಸೋದು ಮಾಡಿದ್ರೆ ಏನಾಗುತ್ತೆ, ಲೂಸ್ ಆಗುತ್ತೆ. ಸೊ ಅದೇ ತರನೇ ನಮ್ ಬಾಡಿ ಕೂಡ. ಸೊ ಸರ್ವಿಕ್ಸ್ ಅನ್ನೋದು ತುಂಬಾನೇ ಸಾಫ್ಟ್ ಆಗಿರುತ್ತೆ, ಅದಕ್ಕೊಂದ್ ರೀತಿ ಸರ್ಕ್ಲೇಜ್ ಮಾಡಿರ್ತಾರೆ ಆ ಟೈಮ್ ಅಲ್ಲಿ, ಅದಕ್ಕೆ ಪ್ರೆಷರ್ ಆಗೋ ರೀತಿ ಕೆಲಸಗಳು ಮಾಡೋದು, ಸೊ ಇಂಟರ್ಕೋರ್ಸ್ ಮಾಡೋದು, ಇಂಥವೆಲ್ಲ ಮಾಡುವಾಗ ಅದು ಲೂಸ್ ಆಗುತ್ತೆ, ನಿಮಗ್ ಬಂದು ತುಂಬಾ ಕಷ್ಟನೂ ಆಗುತ್ತೆ. ಸೊ ಹಾಗಾಗಿ ಯಾರು ಅಷ್ಟೇ ಕಡ್ಡಾಯವಾಗಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಎರಡು ಇಬ್ರು ಮಾತಾಡ್ಕೊಂಡು ಈ ವಿಷಯದಲ್ಲಿ ಒಂದು ಒಳ್ಳೆಯ ಒಂದು ಸಮಾನತೆ ಒಂದು ತೀರ್ಮಾನ ಮಾಡಬೇಕು. ಕೆಲವ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಸೊ ಹೇಳ್ತಾ ಇದ್ದೀನಿ, ಏನಿದ್ರು ಹಸ್ಬೆಂಡ್ ಹತ್ರ ಹೇಳಿ. ಕೆಲವ್ರು ಅನ್ಎಜುಕೇಟೆಡ್ ಇರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ, ಏನ್ ಹೇಳಿದ್ರು ಅದನ್ನ ಅನಾವಶ್ಯಕವಾಗಿ ತಗೊಳ್ತಾರೆ. ಸೊ ಅದರೆಲ್ಲ ತಗೊಳ್ಳೋ ತರ ನಿಮ್ ಮನೇಲಿ ಇದ್ರು ಅಂದ್ರೆ ಡಾಕ್ಟರ್ಸ್ ಹತ್ರ ಮಾತಾಡ್ಸಿ, ಓಕೆನಾ? ಸೊ ಏನಿದ್ರು ಓಪನ್ ಆಗಿ ಮಾತಾಡ್ಬೇಕು. ಪ್ರೆಗ್ನೆನ್ಸಿಲಿ ಯಾವ್ದೇ ಕಾರಣಕ್ಕೂ ಮುಚ್ಚುಮರೆ ಏನೂ ಇಲ್ಲ. ಮಗುವಿನ ಸೇಫ್ಟಿಗೋಸ್ಕರ ಒಂದು ಬ್ಯಾಂಡೇಜ್ ಹಾಕಿರ್ತಾರೆ, ಆ ಬ್ಯಾಂಡೇಜ್ ಹೊರಗಡೆ ಯಾವಾಗ ತೆಗಿಬೇಕು ಅವಾಗ ತೆಗಿತಾರೆ, ಅಲ್ಲಿವರೆಗೂ ಅದಕ್ಕೆ ತೊಂದರೆ ಮಾಡಬಾರ್ದು. ನೀವು ಹೆಲ್ದಿ ಫುಡ್ ಗಳನ್ನ ತಗೋಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಬೇಕು, ಓಕೆನಾ? ಸ್ನಾನ ಅನ್ನೋದು ಕೂಡ ನಿಧಾನವಾಗಿ ಮೈಲ್ಡ್ ಆಗಿ ಸ್ನಾನಗಳು ಮಾಡ್ಕೊಳ್ಳಿ, ನೀಟಾಗಿ ಹೈಜಿನಿಕ್ ಆಗಿ ನೀವು ನಿಮ್ಮ ಬಾಡಿಯನ್ನ ಇಟ್ಕೋಬೇಕು, ಮತ್ತೆ ಪ್ರೈವೇಟ್ ಪಾರ್ಟ್ಸ್ ಅನ್ನು ಕೂಡ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ಬೇಕು. ಸೊ ಮನೇಲಿ ಓಡಾಡುವಾಗ ನಿಧಾನವಾಗಿ ಓಡಾಡ್ವಿ, ಒಂದ್ ಮೆಟ್ಲು ಎಕ್ಕಿಳಿಬೇಕು ಅಂದ್ರೆ ನಿಧಾನವಾಗಿ ಎಕ್ಕಿಳಿರಿ. ಸೊ ವಾಕಿಂಗ್ ಬೇಕಾಗಿಲ್ಲ, ನಿಧಾನವಾಗಿ ಮನೇಲಿ ಮಾಡ್ಕೊಳ್ಳಿ, ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ವಾಕಿಂಗ್ ಅಂತಾನೆ ಹೋಗೋದು. ಸೊ ಅಂತವೆಲ್ಲ ಮಾಡಕ್ ಹೋಗ್ಬೇಡಿ. ಮತ್ತೆ ಸರ್ವಿಕಲ್ ಸ್ಟಿಚ್ ಹಾಕಿರೋರ್ಗೆ ಎಲ್ಲಾರ್ಗು ಸಿಸಕ್ಷಣೆ ಆಗುತ್ತೆ ಅಂತ ಏನಿಲ್ಲ. ಸೊ ಅದನ್ನು ಮನಸ್ಸಲ್ಲಿರ್ಲಿ, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಲೂಸ್ ಆಗಿರುತ್ತೆ, ಶಾರ್ಟ್ ಆಗಿರುತ್ತೆ, ಹೊರಗಡೆ ಬರಕ್ಕೆ ಚಾನ್ಸ್ ಇರುತ್ತೆ, ಎಲ್ಲಾರ್ಗು ಸಿಸಕ್ಷಣೆ ಆಗುತ್ತೆ ಅಂತಿಲ್ಲ. ನಾರ್ಮಲ್ ಡಿಲಿವರಿನೂ ಪಾಸಿಬಲ್ ಇದೆ. ಒಂದ್ ವೇಳೆ ಸಿಸಕ್ಷನ್ ಬೆಟರ್ ಅಂತ ಹೇಳಿದ್ರೆ ಸಿಸಕ್ಷನ್ ಮಾಡಿಸ್ಕೊಳ್ಳಿ. ಸೊ ಈ ರೀತಿ ಸರ್ಕ್ಲೇಜ್ ಹಾಕಿದ್ಮೇಲೆ ನಿಮ್ ಮಗುಗೆ ಏನಾದ್ರೂ ತೊಂದ್ರೆನ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗಾಗ್ಲಿ ನಿಮ್ ಮಗುಗಾಗ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ, ಅದು ತಾತ್ಕಾಲಿಕವಾಗಿ ಮಾಡಿರುವಂತಹ ಒಂದು ಸೇಫ್ಟಿ ಅಷ್ಟೇನೆ. ಸೊ ಅದರಿಂದ ನಿಮ್ ಮಗು ಬೆಳವಣಿಗೆಗೆ ಏನು ಪ್ರಾಬ್ಲಮ್ ಇರಲ್ಲ. ನೀವು ಹೆಲ್ದಿ ಫುಡ್, ನಾರ್ಮಲ್ ಫುಡ್ ಗಳನ್ನ ತಗೊಳ್ಳಿ, ಬಟ್ ಫ್ಯಾಟಿ ಫುಡ್ಸ್, ಆಯಿಲಿ ಫುಡ್ಸ್, ಖಾರ, ಗ್ಯಾಸ್ಟ್ರಿಕ್, ಇಂಥ ಐಟಮ್ಸು, ಮತ್ತೆ ಜಂಕ್ ಫುಡ್ಸ್, ರೋಡ್ ಸೈಡ್ ಫುಡ್ಸು, ಇಂಥವೆಲ್ಲ ಅವಾಯ್ಡ್ ಮಾಡ್ಬೇಕಷ್ಟೆ. ಸ್ಟ್ರೆಂಥಿ ಫುಡ್ ಗಳನ್ನ ತಗೊಳ್ಳಿ, ಮತ್ತೆ ಫೋಲೆಟ್, ನಿಮ್ಗೆ ಕ್ಯಾಲ್ಸಿಯಂ ಕೊಡುವಂಥದ್ದು, ಜಿಂಕ್ ಐಟಮ್ಸ್, ಐರನ್ ಕಂಟೆಂಟ್, ಈ ರೀತಿ ಫುಡ್ಸ್ ತಗೊಂಡ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ನಿಮ್ಗೆ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಅನ್ನೋದು ತುಂಬಾನೇ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ನೆಕ್ಸ್ಟ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಒಬ್ಬರು ಮಾಡಿದ್ರೆ 10 ಜನಕ್ಕೆ ಈ ವಿಡಿಯೋ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಬಾಣಂತಿಯರಿಗೂ ಚಾನಲ್ ಇದೆ, ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಚಾನಲ್ ಇದೆ, ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಥರನೇ ಇರುವಂಥ ಎಷ್ಟೋ ಹೆಣ್ಮಕ್ಳಿಗೆ ವಿಡಿಯೋಸ್ ಹೋಗುವಾಗ ಅವರು ಕೂಡ ವಿಷಯಗಳನ್ನು ತಿಳ್ಕೊಳ್ತಾರೆ. ಬ್ರೀಫ್ ಆಗಿ ಹೇಳೋರು ಯಾರು ಜಾಸ್ತಿ ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಅಷ್ಟೇ. ಟೇಕ್ ಕೇರ್, ಬಾಯ್.